ಬೆಂಗಳೂರಿನಲ್ಲಿ ಇತ್ತೀಚೆಗೆ ಭೀಕರ ಅಪಘಾತಗಳು ಬಹಳ ನಡೀತಾ ಇದೆ. ಇನ್ನು ಬೆಂಗಳೂರು ನಗರದಲ್ಲಿ ಭೀಕರ ಅಪಘಾತದಲ್ಲಿ ಪತಿಯ ಎದುರೆ ಪತ್ನಿ ಸಾವನ್ನಪ್ಪಿರುವ ಘಟನೆ ಮಾಗಡಿ ರಸ್ತೆಯಲ್ಲಿ ನಡೆದಿದೆ. ಇನ್ನು ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸುಮಾರು 58 ವರ್ಷದ ಸುಮಂಗಲ ಎಂಬ ದುರ್ದೈವಿ ಮೃತ ಮಹಿಳೆಯಾಗಿದ್ದಾಳೆ. ಇನ್ನು ಈ ಸಂದರ್ಭದಲ್ಲಿ ಪತಿ ಶರಣಪ್ಪ ಜೊತೆಗೆ ಸ್ಕೂಟರ್ನಲ್ಲಿ ತೆರಳುತ್ತಿರುವಾಗ ರಸ್ತೆಯಲ್ಲಿದ್ದ ಕಲ್ಲು ಟೈರ್ಗೆ ಸಿಲುಕಿ ಸ್ಕೂಟರ್ ಸ್ಕಿಡ್ ಆಗಿ ಬಿದ್ದ ಪರಿಣಾಮ ಪತಿ ಪತ್ನಿ ಇಬ್ಬರು ಕೂಡ ಕೆಳಗಡೆ ಬಿದ್ದಿದ್ದಾರೆ. ಈ ವೇಳೆ ಹಿಂದೆ ಬರುತ್ತಿದ್ದ ಖಾಸಗಿ ಸ್ಕೂಲ್ ವ್ಯಾನ್ ಸುಮಂಗಲ ಅವರ ತಲೆ ಮೇಲೆ ಹರಿದು ಸುಮಂಗಲ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಇದು ಎರಡನೇ ಬಲಿಯಾಗಿದ್ದು, ಕಣ್ಣ ಎದುರೆ ಪತ್ನಿ ಮೇಲೆ ಬಸ್ ಹರಿದು ಸಾವನ್ನಪ್ಪಿದ್ದನ್ನು ಕಂಡು ಪತಿ ಶರಣಪ್ಪ ಶಾಕ್ಗೆ ಒಳಗಾಗಿದ್ದಾರೆ.